ಬಹಳಷ್ಟು ಸಮಯದಲ್ಲಿ ನಮ್ಮ ಸೋಲು ಕೆಲಸ ಮಾಡಲಿಕ್ಕೆ ಮುಂಚೆನೇ ಒಪ್ಕೊಂಡ್ಬಿಡ್ತೀವಿ. ಮಾಡೋ ಕೆಲಸದಲ್ಲಿ ಕಾನ್ಫಿಡೆನ್ಸ್ ಇಲ್ಲ ಅನ್ಬೇಕಾದ್ರೆ ನಾವು ಸೋಲಾಕೆ ಪ್ಲ್ಯಾನ್ ಮಾಡಿಬಿಡ್ತೀವಿ ಅಂತಲೇ ಅರ್ಥ. ಇನ್ಸೆಕ್ಯೂರಿಟಿ ಮತ್ತು ನನ್ನ ಶಕ್ತಿಯ ಬಗ್ಗೆ ನನಗೆ ಯಾವಾಗ ಗೊಂದಲ ಇರುತ್ತೆ, ಡೌಟ್ ಇರುತ್ತೆ, ನಾನು ಗೆಲ್ಲಲಿಕ್ಕೆ ಸಾಧ್ಯನೇ ಇಲ್ಲ, ಫಸ್ಟೇ ಸೋತ್ಬಿಟ್ಟಿದ್ದೀನಿ ಅಂತ ಅರ್ಥ. ಇದನ್ನು ನೀವು ಮಹಾಭಾರತದಲ್ಲಿ ನೋಡ್ತೀರ. ಕರ್ಣ ಸೋಲಲಿಕ್ಕೆ ಮುಖ್ಯ ಕಾರಣ ಅವನ ಶಲ್ಯ, ಅವನ ಸಾರಥಿ. 10 ಸರಿ ಅವನು ಡಿಮೋಟಿವೇಟ್ ಮಾಡ್ತಾನೇ ಇದ್ದ, ಅವನ ಶಕ್ತಿ ಅರ್ಧ ಕಡಿಮೆ ಆಯಿತು. ಗುರುವಿನ ಶಾಪದಿಂದ ಕಡಿಮೆ ಆಯಿತು ಇಲ್ವೋ ಗೊತ್ತಿಲ್ಲ, ಆದರೆ ಅವನ ಸಾರಥಿಯ ಡಿಮೋಟಿವೇಶನಿಂದ ಕರ್ಣ ಸೋಲಲಿಕ್ಕೆ ಕಾರಣ ಆಯಿತು. ಆದ್ದರಿಂದ ಈ ಶ್ಲೋಕ ತುಂಬಾ ಚೆನ್ನಾಗಿದೆ ನೋಡಿ. ನ ಭಯಂ ಕ್ವಚಿದಾಪ್ನೋತಿ, ನ ಭಯಂ ಕ್ವಚಿದಾಪ್ನೋತಿ. ಡಾಕ್ಟರ್ಗಳಾಗೊತ್ತು ತುಂಬಾ ಮೆಡಿಸನ್ಸಿಂದ ವಾಸಿಯಾಗದ ರೋಗಗಳು ಈ ಪ್ಲಾಸಿಬೋ ಟ್ಯಾಬ್ಲೆಟಿಂದ ವಾಸಿಯಾಗುತ್ತಂತೆ. ಪ್ಲಾಸಿಬೋ ಅಂದರೆ ಒಳಗೆ ಔಷಧಿ ಏನಿರಲ್ಲ, ಆದರೆ ಇದು ವಾಸಿಯಾಗತ್ತೆ ಅಂತ ತಿಳ್ಕೊಂಡು ಔಷಧಿ ತೊಗೊಂಡ ತಕ್ಷಣ ಅವನಿಗೆ ವಾಸಿಯಾಗ್ಬಿಡುತ್ತೆ. ಪ್ಯಾಥಲಾಜಿಕಲಿ ಡಯಾಗ್ನೈಸ್ ಆಗದೇ ಇರೋ ಪ್ರಾಬ್ಲಮ್ಸ್ ಎಲ್ಲ ವಾಸಿಯಾಗೋದು ಈ ಒಂದು ಚಿಕ್ಕ ಟ್ಯಾಬ್ಲೆಟಿಂದ, ಏನಿರೋಲ್ಲ. ನಭಯಂ ಕ್ವಚಿದ ಆಪ್ನೋತಿ, ಅವನಿಗೆ ಫೋಬಿಯಾ ಅನ್ನೋದು ಜಗತ್ತಿನಲ್ಲಿ ಯಾವುದು ಇರೋದೇ ಇಲ್ಲ. ಅವನಿಗೆ ಭಯ ಎಂಬುದು ಯಾವತ್ತೂ ಬರೋದೇ ಇಲ್ಲ. ಭಯ ಯಾವಾಗ ಬರುತ್ತೆ ಹೇಳಿ? ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ನಿಮಗೆ, ಭಯ ಯಾವಾಗ ಬರುತ್ತೆ? ಕ್ಲಾರಿಟಿ ಇರಬೇಕಾದ್ರೆ. ಹೌದಾ? ನೀವು ಬೆಳಿಗ್ಗೆ ಗಾಡಿ ಓಡಿಸ್ತೀರಾ, ಭಯ ಇರತ್ತಾ? ಗೊತ್ತಿರೋ ರೋಡಲ್ಲಿ ಭಯ ಇರತ್ತಾ? ಇಲ್ಲ. ಬಟ್ ಗೊತ್ತಿಲ್ದೇ ಇರೋ ರೋಡಲ್ಲಿ ನೈಟ್ ಓಡಿಸ್ಬೇಕಾದ್ರೆ ಭಯ ಆಗುತ್ತೆ ನಮಗೆ. ಮುಂದೆ ಏನಿದೆ ಅಂತ ಗೊತ್ತಿಲ್ಲದೆ ಇರಬೇಕಾದ್ರೆ ಇನ್ಸೆಕ್ಯೂರಿಟಿ, ಇನ್ಸೆಕ್ಯೂರಿಟಿ ಆದಾಗ ನಮ್ಮ ಆತ್ಮಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಮತ್ತೆ ಇನ್ನೊಂದು ನಾನು ಹೇಳಿದ್ದೆ ನಿಮಗೆ, ಈಗ ಸ್ಟಂಟ್ ಮಾಡ್ತಾರೆ ಮತ್ತು ಹೀರೋಗಳು ಅಲ್ಲಿಂದ ಇಲ್ಲಿಗೆ ಹಾಡ್ತಾರೆ ಎಲ್ಲ ಮಾಡ್ತಾರೆ, ಅವ್ರಿಗೆ ಭಯನೇ ಇರೋದಿಲ್ಲ ಸ್ಟಂಟ್ ಮಾಡೋರಿಗೆ. ಹೌದಾ? ಯಾಕೆ ಭಯ ಇರಲ್ಲ? ಸೇಫ್ಟಿ ಮೆಷರ್ಸ್ ಇದೆ. ಕೆಳಗೆ ದೊಡ್ಡ ದಪ್ಪ ಹಾಸಿಗೆ ಹಾಕಿರ್ತಾನೆ, ಮೇಲಿಂದ ಬಿದ್ದರೆ ಕೆಳಗೆ ಬಿದ್ದರೆ ಏನೂ ಆಗಲ್ಲ ಅನ್ನೋ ಸೇಫ್ಟಿ ಇರೋದ್ರಿಂದ ಅವನಿಗೆ ಭಯ ಆಗೋದಿಲ್ಲ. ಈಗ ನಾವು ನೀವು ಹಾಡಬೇಕಂದ್ರೆ ಭಯ ಆಗತ್ತಲ್ವಾ? ಹಾಗೆ ವಿಷ್ಣು ಎಂಬ ಪದದ ಅರ್ಥ ಮಾಡಿಕೊಂಡು ಬಿಟ್ರೇ ಲೈಫಲ್ಲಿ ಭಯ ಇರೋದಿಲ್ಲ ಅಂತ. ಅವನಿಗೆ ಎಲ್ಲದರ ಒಳಗೂ ಇರೋ ಭಗವಂತ ನನ್ನನ್ನು ಕಾಪಾಡ್ತಾನೆ ಎಂಬ ಒಂದು ಸೇಫ್ಟಿ ಮೆಷರ್ ಮನಸ್ಸಲ್ಲಿ ಒಂದು ಕಡೆ ಇದ್ಬಿಟ್ಟು ಅಂತಾದರೆ ಅವನಿಗೆ ಭಯ ಬರೋದಿಲ್ಲ. ನಭಯಂ ಕ್ವಚಿದಾಪ್ನೋತಿ, ಯಾರು ವಿಷ್ಣು ಸಹಸ್ರನಾಮವನ್ನು ಅನುಸಂಧಾನ ಮಾಡಿ ಪಾರಾಯಣ ಮಾಡ್ತಾರೆ ಅವನಿಗೆ ಬದುಕಿನಲ್ಲಿ ಭಯವೇ ಬರೋದಿಲ್ಲ. ಜಾಸ್ತಿ ಅಂದ್ರೆ ಏನಾಗ್ಬೋದು ಬದುಕಲ್ಲಿ? ಮ್ಯಾಕ್ಸಿಮಮ್ ಏನಾಗ್ಬೋದು? ಸಾಯ್ಬೋದು ಅಲ್ವಾ? ಅಗೇನ್ ಯು ಬಾರ್ನ್ ವಿತ್ ನ್ಯೂ ಲಾಲಿಪಾಪ್. ಹಾಂ, ಸೊ ಕಳ್ಕೊಳಕ್ಕೆ ಏನೂ ಇಲ್ಲ. ಜಾಸ್ತಿ ಅಂದರೆ ದೇಹ ಹೋಗ್ಬೋದು, ಮತ್ತೆ ಪಡ್ಕೊಳ್ತೀವಿ ನಾವು. ಅದರಲ್ಲೂ ಯಾರು ವಿಷ್ಣು ಮಾರ್ಗದಲ್ಲಿ ತತ್ಪರನಾಗಿ ಭಗವತ್ ಮಾರ್ಗದಲ್ಲಿ ಬದುಕ್ತಾನೆ ಅವನು ಸಾವುಗೋಸ್ಕರನೇ ಪ್ರತಿದಿನ ಕಾಯ್ತಾನಂತೆ. ಒಳ್ಳೆ ಓದಿದ ವಿದ್ಯಾರ್ಥಿ ಎಕ್ಸಾಮ್ಗೆ ಕಾಯೋತಾರ, ಓದ್ತಾ ಇದ್ದವನು ಜ್ವರ ಬರುತ್ತೆ ಎಕ್ಸಾಮ್ ಹತ್ರ ಬಂದಾಗ, ಓದ್ದವನಿಗೆ ಎಕ್ಸಾಮ್ ಪೋಸ್ಟ್ಪೋನ್ ಆದಾಗ ಬೇಜಾರಾಗುತ್ತೆ. ಹಾಗೆ ಯಾರು ಈ ಸಾತ್ವಿಕ ಮಾರ್ಗದಲ್ಲಿ ಬದುಕ್ತಾನೆ, ಭಗವತ್ ತತ್ಪರವಾಗಿ ಬದುಕ್ತಾನೆ, ಅವನಿಗೆ ಭಯವೇ ಇರೋದಿಲ್ಲ. ಸಾವಿಗಿಂತ ಒಂದು ದೊಡ್ಡ ಲಾಸ್ ಯಾವುದೂ ಇಲ್ಲ. ಸಾವಿಗೆ ಹೆದರದವನು ಯಾವುದಕ್ಕೆ ಹೆದರ್ಲಿಕ್ಕೆ ಸಾಧ್ಯ? ಇವತ್ತು ನೂರಾರು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಶಕ್ತಿಯನ್ನು ಕೊಟ್ಟಿದ್ದು ಆ ಒಂದು ಮನೋಬಲ, ಕಳ್ಕೊಳ್ಳಿಕ್ಕೆ ಏನೂ ಇಲ್ಲ ಅಂತ. ಈ ದೇಹ ಕಳ್ಕೊಂಡ್ರೆ ಮತ್ತೆ ಸಿಗತ್ತೆ, ಆದರೆ ಸ್ವಂತಿಕೆ ಕಳ್ಕೊಂಡ್ರೆ ಸತ್ತರೆ ಆ ಸಂಸ್ಕಾರ ಮತ್ತೆ ನಮ್ಮನ್ನು ಕೆಟ್ಟದಾಗಿ ಹುಟ್ಟಿಸುತ್ತಂತೆ. ಸೊಳ್ಳೆಯಾಗೋ, ಇರುವೆಯಾಗೋ, ಹಂದಿಯಾಗೋ, ನಾಯಿಯಾಗೋ, ಕಪ್ಪೆಯಾಗೋ, ಅಥವಾ ಈ ಜ್ಞಾನದ ಮಾರ್ಗವೇ ಇಲ್ಲದೆ ಪ್ರಾಣಿಗಳ ಥರ ಬದುಕಿ ಸಾಯುವ ಒಂದು ಮಾರ್ಗ ಸಿಕ್ಕಿಬಿಡುತ್ತಂತೆ. ಹಿಂದೆ ಹಾಗೆ ಕನ್ವರ್ಟ್ ಆಗಲಿಲ್ಲ, ಜೀವ ಬಿಟ್ಟರು. ಯಾಕಂದ್ರೆ ಇನ್ನೊಂದು ದೇಹ ಸಿಗತ್ತೆ ಅಂತ ಗ್ಯಾರಂಟಿ. ಒಮ್ಮೆ ಕನ್ವರ್ಟ್ ಆಗಿ ನಾವು ಹೊಸ ಮೆಮೊರಿಗಳನ್ನು ನಾವು ಮಾಡ್ಕೊಂಡ್ಬಿಟ್ರೆ ಆ ಮೆಮೊರಿಗೆ ತಕ್ಕನಾಗೆ ಹೊಸ ಬದುಕು ನಮಗೆ ಸಿಗ್ತಾ ಹೋಗುತ್ತೆ ಅಲ್ವಾ? ಸಂಭಾಜಿ ಅಂತ ಎಲ್ಲ ಮಹಾರಾಜರು ಜೀವ ಬಿಟ್ಟರು, ಯಾರು ಧರ್ಮ ಬಿಡಲಿಲ್ಲ. ಧರ್ಮ ಬಿಟ್ಟರೆ ಕಷ್ಟ, ಜೀವ ಬಿಡ್ಬೋದು. ಹಾಗೆ ಈ ಒಂದು ಶಕ್ತಿ ಮನುಷ್ಯನಿಗೆ ಯಾವಾಗ ಸಿಗುತ್ತೆ ಅಂದಾಗ ಆ ವಿಷ್ಣು ತತ್ಪರವಾದ ಜ್ಞಾನ ಇದ್ದಾಗ ಮಾತ್ರ ಮನುಷ್ಯ ಭಯ ಪಡೋದಿಲ್ಲ. ನಭಯಂ ಕ್ವಚಿದಾಪ್ನೋತಿ, ಯಾವತ್ತೂ ಅವನಿಗೆ ಭಯ ಎಂಬುದು ಸ್ವಲ್ಪನೂ ಬರಲಿಕ್ಕೆ ಸಾಧ್ಯ ಇಲ್ಲ.